ಪಕ್ಷದ ಕೆಲಸ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೋಸ್ಕರ ಅವರು ಹೊಂದಾಣಿಕೆ ಆಗಿದೆ. ಸೊ ಎಲ್ಲ ಮೌಲ್ಯಗಳನ್ನ ಗಾಳಿಗೆ ತೂರಿದ್ದಾರೆ. ಅದ್ರ ಬಗ್ಗೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡಕ್ಕಲ್ಲ, ಹತ್ರ ಇದೆ ತೀರ್ಮಾನ ಮಾಡ್ತಾರೆ. ಪ್ರಧಾನಿಯನ್ನು ಕೂಡ ಭೇಟಿಯಾಗಿದ್ದಾರೆ ದೇವೇಗೌಡರು, ಮತ್ತೆ ಕುಟುಂಬದವ್ರಿಗೆ ಆಶೀರ್ವಾದ ಬೇಕಾಗಿತ್ತು ಅಂತ ಕಾಣಿಸ್ತದೆ, ಅದಕ್ಕೆ ಹೋಗಿ ಭೇಟಿ ಕೇಳಿದ್ದಾರೆ. ಪಕ್ಷದ ಕೆಲಸ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೋಸ್ಕರ ಅವರು ಹೊಂದಾಣಿಕೆ ಆಗಿದೆ. ಸೊ ಎಲ್ಲ ಮೌಲ್ಯಗಳನ್ನ ಗಾಳಿಗೆ ತೂರಿದ್ದಾರೆ. ಅದ್ರ ಬಗ್ಗೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡಕ್ಕಲ್ಲ, ಹತ್ರ ಇದೆ ತೀರ್ಮಾನ ಮಾಡ್ತಾರೆ. ಪ್ರಧಾನಿಯನ್ನು ಕೂಡ ಭೇಟಿಯಾಗಿದ್ದಾರೆ ದೇವೇಗೌಡರು, ಮತ್ತೆ ಕುಮಾರಸ್ವಾಮಿ ಅವರು ಕುಟುಂಬದವ್ರಿಗೆ ಆಶೀರ್ವಾದ ಬೇಕಾಗಿತ್ತು ಅಂತ ಕಾಣಿಸ್ತದೆ, ಅದಕ್ಕೆ ಹೋಗಿ ಭೇಟಿ ಕೇಳಿದ್ದಾರೆ. ಪಕ್ಷದ ಕೆಲಸ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಅಧಿಕಾರಕ್ಕೋಸ್ಕರ ಅವರು ಹೊಂದಾಣಿಕೆ ಆಗಿದೆ. ಸೊ ಎಲ್ಲಾ ಮೌಲ್ಯಗಳನ್ನ ಗಾಳಿಗೆ ತೂರಿದ್ದಾರೆ. ಅದ್ರ ಬಗ್ಗೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡಕ್ಕಲ್ಲ, ಹತ್ರ ಇದೆ ತೀರ್ಮಾನ ಮಾಡ್ತಾರೆ. ಪ್ರಧಾನಿಯನ್ನು ಕೂಡ ಭೇಟಿಯಾಗಿದ್ದಾರೆ ದೇವೇಗೌಡರು, ಮತ್ತೆ ಕುಮಾರಸ್ವಾಮಿ ಅವರು ಕುಟುಂಬದವ್ರಿಗೆ ಆಶೀರ್ವಾದ ಬೇಕಾಗಿತ್ತು ಅಂತ ಕಾಣಿಸ್ತದೆ, ಅದಕ್ಕೆ ಹೋಗಿ ಭೇಟಿ ಕೇಳಿದ್ದಾರೆ.